ಸ್ನೇಹಿತರೆ ದಾವಣಗೆರೆ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಹುಡುಗ ಮೊಹಮ್ಮದ್ ಅಮೀನ್. ಮಹಾಮಾರಿ ಕೊರೋನಾ ರೋಗದಿಂದ ಕರ್ನಾಟಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 4,320 ಏರಿಕೆಯಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಗುಣಮುಖರಾದವರ ಸಂಖ್ಯೆ 1,610 ಏರಿಕೆಯಾಗಿದೆ. ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ ಮೃತಪಟ್ಟವರ ಸಂಖ್ಯೆ 57 ಏರಿಕೆಯಾಗಿದೆ. ಸ್ನೇಹಿತರೆ, ಇಂದಿನ ಹೆಲ್ತ್ ಬುಲೆಟಿನ್ ವರದಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಇಂದು ಒಂದೇ ದಿನ 257 ಜನರಿಗೆ ಸೋಂಕು ದೃಢಪಟ್ಟಿದೆ. ರಾಯಚೂರಿನಲ್ಲಿ 88 ಜನರಿಗೆ ಸೋಂಕು ದೃಢಪಟ್ಟಿದೆ. ಮಂಡ್ಯದಲ್ಲಿ 15 ಜನರು, ಉಡುಪಿದಲ್ಲಿ 92 ಜನರು, ದಾವಣಗೆರೆಯಲ್ಲಿ 13 ಜನರು, ದಕ್ಷಿಣ ಕನ್ನಡದಲ್ಲಿ 14 ಜನರು ಹಾಗೂ ಗದಗದಲ್ಲಿ 2 ಜನರು, ವಿಜಯಪುರ್, ಮೈಸೂರು, ಬಳ್ಳಾರಿ ಇಲ್ಲಿ ಒಬ್ಬೊಬ್ಬರಿಗೆ ಸೋಂಕು ದೃಢಪಟ್ಟಿದೆ. ಹಾಗೂ ಅದೇ ರೀತಿ ಸ್ನೇಹಿತರೆ, ದಾವಣಗೆರೆ ಜಿಲ್ಲೆಯಲ್ಲಿ ಇಂದು 13 ಹೊಸ ಕೇಸ್ ದಾವಣಗೆರೆ ಜಿಲ್ಲೆಯಲ್ಲಿ 13 ಹೊಸ ಕೇಸ್ ಪಾಸಿಟಿವ್ ಬಂದಿದೆ. ಒಟ್ಟು ದಾವಣಗೆರೆ ನಗರದಲ್ಲಿ 179 ಸೋಂಕಿತರ ಸಂಖ್ಯೆ ಆಗಿದೆ. ಒಟ್ಟು ದಾವಣಗೆರೆ ಸೋಂಕಿತರ ಸಂಖ್ಯೆ 179 ಹಾಗೂ ದಾವಣಗೆರೆ ನಗರದಲ್ಲಿ ಗುಣಮುಖರಾದವರ ಸಂಖ್ಯೆ 141 ಏರಿಕೆಯಾಗಿದೆ. ಬೆಣ್ಣೆನಗರಿಗೆ ಇದು ಒಂದು ಗುಡ್ ನ್ಯೂಸ್. ಬೆಣ್ಣೆನಗರದಲ್ಲಿ ಒಟ್ಟು 141 ಜನ ಕಂಪ್ಲೀಟ್ ಗುಣಮುಖರಾಗಿದ್ದಾರೆ. ಹಾಗೂ ಬೆಣ್ಣೆನಗರದಲ್ಲಿ ಮೃತಪಟ್ಟವರ ಸಂಖ್ಯೆ 6 ಏರಿಕೆಯಾಗಿದೆ. ಇಂದು ಒಂದೇ ದಿನ ಬೆಣ್ಣೆನಗರದಲ್ಲಿ 13 ಹೊಸ ಕೇಸ್ ಬಂದಿದೆ. ಹಾಗೂ ಗುಣಮುಖರಾದವರ ಸಂಖ್ಯೆ ಇಂದು ಒಂದೇ ದಿನ 7 ಜನರು ಹಾಗೂ ಮೃತಪಟ್ಟವರ ಸಂಖ್ಯೆ ಇಂದು ಒಂದೇ ದಿನ 1 ಮೃತಪಟ್ಟಿದ್ದಾರೆ. ದಾವಣಗೆರೆ ನಗರದಲ್ಲಿ ಒಟ್ಟು ಸಕ್ರಿಯ ಪ್ರಕರಣಗಳು 32 ಮಾತ್ರ.